ಶಾಸಕನಾಗಿರ್ತಕ್ಕಂಥದ್ದು ಕೋಲಾರದಿಂದಲೇ. ಭಾರತೀಯ ಜನತಾ ಪಕ್ಷದ ನಾಯಕರು ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೆ ಮಾನ್ಯ ಮೋದಿಜಿಯವರು, ಅಮಿತ್ ಶಾ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಅವರು, ರಾಧಾ ಮೋಹನ್ ದಾಸ್ರವರು, ಸಂತೋಷ್ ಜಿಯವರು, ರಾಜ್ಯದ ನಾಯಕರಾಗಿರ್ತಕ್ಕಂಥ ಅಧ್ಯಕ್ಷರು ಮಾನ್ಯ ವಿಜೇಂದ್ರ ಅವರು, ಯಡಿಯೂರಪ್ಪನವರು, ಮಾನ್ಯ ಅಶೋಕ್ ವಿಜಯ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಮಾನ್ಯ ಕಾರಜೋಳ ಅವರು, ಹೀಗೆ ಒಬ್ಬಿಬ್ಬರಲ್ಲ, ಎಲ್ಲರೂ ಒಮ್ಮತದಿಂದ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮೊದಲಿಗೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇದು ಕೋಲಾರ ಜಿಲ್ಲೆಗೆ ನನ್ನ ಪಕ್ಷ ಕೊಟ್ಟಿರ್ತಕ್ಕಂಥ ಬಹುಮಾನ ಅಥವಾ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿರ್ತಕ್ಕಂಥ ನಾಯಕರು ಹಾಗೆ ತಾವುಗಳು ಕೂಡ, ನಾನು ಶಾಸಕನಾಗಿ ಬಂದ ದಿವಸದಿಂದಲೂ ಕೂಡ ನನಗೆ ಸಹಕಾರ ಕೊಟ್ಟಿದ್ದೀರಿ, ಪ್ರೇರೇಪಿಸಿದ್ದೀರಿ, ಹುರಿದುಂಬಿಸಿದ್ದೀರಿ. ನಿಮ್ಮಂಥವರ ಈ ಒಂದು ಎನ್ಕರೇಜ್ಮೆಂಟ್ ಏನಂತೀವಿ, ಇದರಿಂದ ಇಡೀ ರಾಜ್ಯದಲ್ಲಿ ನನಗೂ ಕೂಡ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇಲ್ಲಿರ್ತಕ್ಕಂಥ ನಾಯಕರು ಕೂಡ ನನಗೆ ಯಾವಾಗಲೂ ಕೂಡ ಬೆಂಬಲವಾಗಿ ನಿಂತಿದ್ದದ್ದು ಪ್ರಶಂಸನೀಯ. ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಒಂದು ಧೂಳಿನಿಂದ ಬಂದ ಜನ, ನಾವು ನಮಗೆ ಇತಿಹಾಸ ಇಲ್ಲ. ನಾನು ರಾಜಕೀಯಕ್ಕೆ ಬಂದಿದ್ದೆ ಇತಿಹಾಸ ಇಲ್ಲದೆ. ರಾಜಕೀಯ ಏನು ಅನ್ನೋದು ಕೂಡ ನನಗೂ ಗೊತ್ತಿರಲಿಲ್ಲ. ನಮಗೆ ಬೆಂಬಲವಾಗಿ ನಿಂತಿದ್ದರೆ ಅದು ಅಂಬೇಡ್ಕರ್ರವರ ನುಡಿಗಳು ಅಷ್ಟೇ, ನಾವು ಅವ್ರನ್ನ ನೋಡಿಲ್ಲ. ಆದರೆ ಪ್ರೇರೇಪಣೆ ನಮಗೆ ಸಿಕ್ಕಿದ್ದು ಅಂಬೇಡ್ಕರ್ರವರ ತತ್ವ ಸಿದ್ಧಾಂತಗಳು. ನಾವು ಅಂದ್ಕೊಂಡ್ವಿ, ನಾನು ಕೂಡ ರಾಜಕಾರಣ ಮಾಡಿದರೆ ಒಳ್ಳೆಯದಾ? ಯಾಕೆ ಅಂತಂದರೆ ನಾವು ಆ ದಿನಗಳಲ್ಲಿ ಕಂಡಾಗ ಇದ್ದ ರಾಜಕೀಯ ಬೇರೆ, ಇವತ್ತಿನ ರಾಜಕೀಯ ಬಹಳ ಬದಲಾಗಿದೆ. ಆ ಬದಲಾವಣೆ ರಾಜಕೀಯದಲ್ಲೂ ನಮ್ಮಂಥವ್ರು ಉಳ್ಕೊಂಡಿದ್ದೀವಿ ಅಂತಂತಂದರೆ ಭವಿಷ್ಯ ನಾವೆಲ್ಲೋ ಮಾಡಿದ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕು. ಅಥವಾ ನಾನು ಮಾಡಿದ್ದಲ್ಲ, ನನ್ನ ತಂದೆ ತಾಯಿಗಳು, ಪಾಪ ಅವರು ಅನಕ್ಷರಸ್ಥರು, ನಾನು ರಾಜಕಾರಣಕ್ಕೆ ಬರ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಸದನದಲ್ಲೂ ಕೂಡ ಈ ಮಾತನ್ನು ಹೇಳಿದ್ದೇನೆ, ನಾನು ಯೋಗ ನಂಬಿ ಬಂದವನಲ್ಲ ರಾಜಕಾರಣಕ್ಕೆ. ಆದರೆ ನನ್ನನ್ನು ಇವತ್ತು ನನ್ನ ಪಕ್ಷ ಗುರುತಿಸಿದರೆ ಯೋಗ್ಯತೆಯ ಮೇಲೆ ನನ್ನನ್ನು ಗುರುತಿಸಿದ್ದಾರೆ ಅಂತಕ್ಕಂಥ ಭಾವನೆ ನನಗಿದೆ ಕಾಲ. ಆದರೆ ಅಲ್ಲಿ ಯೋಗ್ಯತೆಯನ್ನು ಗುರುತಿಸೋ ನಾಯಕರು ನನಗೆ ಕಾಣಲಿಲ್ಲ. ಯೋಗ ಇದ್ದವನು ಬರ್ತಾನೆ ಅಂತಾನೆ, ಆದರೆ ಯೋಗ್ಯತೆಯನ್ನು ಗುರುತಿಸ್ತಕ್ಕಂಥ ಒಂದು ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಮತ್ತು ಅದರ ನಾಯಕತ್ವ. ಆದ್ದರಿಂದ ಇದನ್ನು ಒತ್ತಿ ಹೇಳಿದ್ದೇನೆ. ಆಯಿತು, ಏನೋ ನಾವು ಕೂಡ ರಾಜಕಾರಣಕ್ಕೆ ಬಂದಿದ್ದರಿಂದ ನನಗೂ ಅನಿಸಿತ್ತು, ಏನಪ್ಪ 40 ವರ್ಷ ಒಂದು ಇದರಲ್ಲಿ ನನ್ನ ಯೌವನವನ್ನೆಲ್ಲ ಕಳೆದು ಹೋಯ್ತಲ್ಲ, ಇನ್ನು ನನಗೆ ಭವಿಷ್ಯ ಇಲ್ಲ, ಬೇರೆ ರೀತಿಯ ತೀರ್ಮಾನ ತಗೊಳ್ಬೇಕು, ಇಲ್ಲಂತಂದರೆ ರಾಜಕೀಯದಿಂದ ನಾವು ದೂರ ಆಗಬೇಕು, ಈ ಯೋಚನೆಗೆ ಬಿದ್ದಿದ್ದೆ ನಾನು. ಆದರೆ ಯಡಿಯೂರಪ್ಪನವರು ನನ್ನನ್ನು ಕರೆಸಿ ಹೇಳಿದರು, ಬನ್ನಿ ನಮ್ಮ ಪಕ್ಷಕ್ಕೆ, ನಾವು ನಿಮ್ಮ ಜೊತೆಯಲ್ಲಿರ್ತೇವೆ, ನಾನು ನಂಬಿದವರನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಇವತ್ತು ನನಗೆ ನನ್ನ ಯೋಗ್ಯತೆಯನ್ನು ಗುರುತಿಸಿ ಸ್ಥಾನಮಾನಗಳನ್ನು ಪಕ್ಷ ಕೊಟ್ಟಿದೆ. ಇದರಿಂದ ರಾಜ್ಯದ ಜನರಿಗೆ ಅವರು ಸೇವೆ ಮಾಡತಕ್ಕಂಥ ಒಂದು ಭಾಗ್ಯ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ. ವಿಶೇಷವಾಗಿ ಹೇಳೋದಾದರೆ ತಳ ಸಮುದಾಯಗಳು, ಪರಿಶಿಷ್ಟ ಜಾತಿ ವರ್ಗಗಳು, ನಾವು ಅಲ್ಲಿಂದಲೇ ಬಂದವರಾದ್ದರಿಂದ
ಆ ಕಾಳಜಿಯೂ ಕೂಡ ನಮಗೆ ಹೆಚ್ಚಿಗೆ ಇರಬೇಕು. ಇವತ್ತು ಶೋಷಿತ ಸಮುದಾಯ ಬಹಳ ಸಂಕಷ್ಟದಲ್ಲಿದೆ. ಯಾವ ಪಕ್ಷ ನಾವು ಶೋಷಿತರ ಪರ, ನಾವು ಯಾವಾಗಲೂ ಕೂಡ ದಲಿತರ ಪರ ಇರತಕ್ಕಂಥವರು, ಅಂಬೇಡ್ಕರ್ರವರ ಪರ, ಸಂವಿಧಾನ ರಕ್ಷಣೆ ಮಾಡೋರು ನಾವು ಅಂತ ಯಾರ್ಯಾರು ಹೇಳ್ಕೊಂಡಿದ್ರೋ, ಸಂವಿಧಾನದ ಹೆಸರಿನಲ್ಲಿ ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ಅಂಬೇಡ್ಕರ್ರವರ ಹೆಸರು ಹೇಳ್ತಾ ಹೇಳ್ತಾನೆ ಅಂಬೇಡ್ಕರ್ರವರ ನೀತಿ ಸಿದ್ಧಾಂತಗಳ ವಿರುದ್ಧವಾಗಿ ಹೋಗ್ತಕ್ಕಂಥ, ನಾವು ದಲಿತರ ಪರ ಅಂದ್ಕೊಂಡೇನೆ ದಲಿತರ ಚರ್ಮ ತೆಗೆದು ಚಪ್ಪಲಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಆಡಳಿತ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಬಹಳ ಸಾರಿ ನಾನು ಹೇಳಿದ್ದೇನೆ ಈ ಮಾತನ್ನು, ಸದನದಲ್ಲೂ ನಾನು ಹೇಳಿದ್ದೇನೆ, ಅವರ ಮುಖದ ಮೇಲೆ ಹೇಳಿದ್ದೇನೆ. ಯಾಕೆ ನಾನು ಹೇಳಿದ್ದೇನೆ ಅಂದರೆ, ನಾನು ಹಿಂದೆ ಮುಂದೆ ಮಾತಾಡ್ತಕ್ಕಂಥ ಸ್ವಭಾವದವನಲ್ಲ. ಅಂಥ ಅವಕಾಶವೂ ಅವಸರವೂ ನನಗಿಲ್ಲ. ಯಾಕೆ ಅಂತಂದರೆ, ಸಮಾಜವನ್ನು ತಿದ್ದಬೇಕಾದವನು ನೇರಾನೇರವಾಗಿರಬೇಕು. ಸಮಾಜದಲ್ಲಿ ನಾನು ಬದುಕಬೇಕು ಅಂತಿರೋನು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡಬೇಕು. ನಾನು ಬದುಕಿದ್ರೆ ಸಾಕು ಅನ್ನೋನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸಮಾಜವನ್ನು ತಿದ್ದಬೇಕು, ಸಮಾಜದಲ್ಲಿ ನಾನು ಇರಬೇಕು, ವ್ಯವಸ್ಥೆಯ ನ್ಯೂನತೆಗಳನ್ನು ಹೊರಗೆ ತೆಗಬೇಕು, ತಪ್ಪುಗಳನ್ನು ಕೇಳಬೇಕು ಅನ್ನೋನು ಯಾವತ್ತೂ ಕೂಡ ಕಾಂಪ್ರಮೈಸ್ ಪೊಲಿಟಿಕ್ಸ್ ಮಾಡಬಾರ್ದು. ನನ್ನ ಜೀವನದಲ್ಲಿ ನಾನು ರೂಢಿಸ್ಕೊಂಡಿರ್ತಕ್ಕಂಥದ್ದು ನೇರವಾದ ಇದೇ ವಿಚಾರಗಳನ್ನು, ಅದಕ್ಕೆ ನನಗೆ ಭಯ ಇಲ್ಲ. ಹಳ್ಳಿಯಲ್ಲೊಂದು ಮಾತಾಡ್ತಾರೆ, ದೇಹದಲ್ಲಿ ಭಯ ಏನೋ ಭಾರ ಇದ್ದರೆ ದಾರಿಯಲ್ಲಿ ಭಯ, ನಮ್ಮ ದೇಹದಲ್ಲಿ ಯಾವುದು ಭಾರ ಇಲ್ಲ, ನಾವು ಏನೂ ಇಲ್ಲ, ನಮ್ಮ ಕೈಯನ್ನು ನಾವು ಶುದ್ಧ ಇಟ್ಕೊಂಡಿದ್ದೇವೆ, ಯಾವುದೇ ಒಂದು ಕಪ್ಪು ಚುಕ್ಕೆ ನಮ್ಮ ಮೇಲೆ ಇಲ್ಲದೆ ಇಟ್ಕೊಂಡಿದ್ದೇವೆ, ಆದ್ದರಿಂದ ಧೈರ್ಯವಾಗಿ ನಡ್ಕೊಳ್ತೇವೆ. ನಾನು ಯಾವುದೇ ಕಾರಣದಲ್ಲಿ ಯಾವುದೇ ಸಂದರ್ಭದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ನನಗೆ ಬರೋದೇ ಇಲ್ಲ. ಆದ್ದರಿಂದಲೇ ನಾನು ಮಾಡ್ತಕ್ಕಂಥ, ಈಗ ನಾನು ಜವಾಬ್ದಾರಿಯ ಸ್ಥಾನದಲ್ಲಿದ್ದೆ, ನಾನು ನನ್ನ ಚಟುವಟಿಕೆ ನಡವಳಿಕೆ ಬೇರೆಯವರಿಗೆ ಪ್ರೇರೇಪಣೆ ಆಗಬೇಕು, ಅವರ ಜೀವನದಲ್ಲಿ ಪರಿವರ್ತನೆಗಳು ಬರಬೇಕು. ಈ ರೀತಿಯ ಇಂಥ ಕಾಲದಲ್ಲೂ ಕೂಡ ಒಂದು ಉತ್ತಮ ರಾಜಕಾರಣವನ್ನು ನಾವು ಮಾಡಬೇಕು. ರಾಜಕೀಯಕ್ಕೆ ಬೇಕಾದಷ್ಟು ಕೆಟ್ಟ ಪದಗಳು ಬಂದ್ಬಿಟ್ಟಿದೆ, ಅಪಾರ್ಥಗಳು ಬಂದ್ಬಿಟ್ಟಿದೆ. ನಾವು ರಾಜಕಾರಣ ಪ್ರಾರಂಭ ಮಾಡಿದ ದಿನಗಳಲ್ಲಿ 77, 78, 79 ಆ ಕಾಲದಲ್ಲಿ ನಾಯಕರು ಇದನ್ನು ರಾಜನೀತಿ ಅಂತಿದ್ರು, ಈಗ ರಾಜಕಾರಣ ಅಂತಾರೆ. ರಾಜನೀತಿಗೂ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸಗಳು ಕಾಣ್ತವೆ. ರಾಜನೀತಿ ಅಂತಂದರೆ ನೀತಿ ತತ್ವ ಸಿದ್ಧಾಂತಗಳ ಮೇಲೆ ನಡೆಯತಕ್ಕಂಥದ್ದು. ರಾಜಕೀಯ ಅಂದರೆ ಹಳ್ಳಿಯಲ್ಲಿ ನಿಮಗೂ ಗೊತ್ತು, ಏನೋ ಅವ್ರ ಮಧ್ಯದಲ್ಲಿ ಒಡಕು ಬಂದಿತ್ತು, ಅದು ಅಲ್ಲೆಲ್ಲೇ ಸರಿ ಹೋಗ್ತಿತ್ತು. ಇವನು ಯಾರೋ ಬಂದ, ಅವನ ಹತ್ರ ಏನೋ ಮಾತಾಡಿ, ಏನೋ ಬಂದ, ರಾಜಕೀಯ ಮಾಡಿಬಿಟ್ಟ, ವ್ಯವಸ್ಥೆನೇ ಕೆಟ್ಟೋಯ್ತು. ಅಂದರೆ ರಾಜಕೀಯ ಅಂದರೆ ಏನಾಗಿದೆ, ವ್ಯವಸ್ಥೆಯನ್ನೇ ಕೆಡಿಸಿಬಿಟ್ಟ. ಅವ್ರ ಜೊತೆಯಲ್ಲಿ ಬಂದು ಮಾತಾಡಿದ ತಕ್ಷಣ ವ್ಯವಸ್ಥೆ ಕೆಟ್ಟೋಯ್ತು ಅಂದರೆ ಕೆಡಿಸುವ ವಿಷಯವನ್ನು ಈಗ ರಾಜಕೀಯ ಅಂತಾರೆ, ಅದನ್ನು ರಾಜನೀತಿ ಅನ್ನೋದು ಹೋಗ್ಬಿಟ್ಟಿದೆ. ಆ ಕಾರಣದಿಂದ ಅದೆಲ್ಲ ನಮಗೆ ಬೇಕಾಗಿರೋದು, ನಮಗೆ ನೀತಿ ಬೇಕು. ಅಂಬೇಡ್ಕರ್ರವರು ಅದನ್ನೇ ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಹಿರಿಯ ಮುತ್ಸದ್ದಿಗಳು ಕೂಡ ನಮಗೆ ಅದನ್ನೇ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಇವತ್ತಿನ ಈ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನ ಸಮುದಾಯಗಳಿಗೆ ಒಂದು ನ್ಯಾಯ ಕೊಡಬೇಕು. ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಬರೀ ಕಾಂಗ್ರೆಸ್ಸು ಹೊಗಳಿಕೆಗೆ ಹೇಳಲಿಕ್ಕೆ ಮಾತ್ರ, ನಿಜವಾಗಿಯೂ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಅಂಬೇಡ್ಕರ್ರವರ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿದ್ದು, ಅದಕ್ಕೆ ಅಂಬೇಡ್ಕರ್ರವರಿಗೆ ಪ್ರಧಾನಮಂತ್ರಿಗಳು ಅಲ್ಲಿಂದ ಇಳಿದು, ನಾನು ಅವರು ಹೇಳಿದರು ಪ್ರಧಾನಮಂತ್ರಿಗಳು, ನನ್ನಂಥ ಒಬ್ಬ ಚಾ ಮಾರ್ತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದರೆ ಅದು ಅಂಬೇಡ್ಕರ್ರವರ ಬರೆದ ಸಂವಿಧಾನದಿಂದ ಅಂದರೆ ಅವರನ್ನು ನೆನ್ಕೊಂಡ್ರು. ಈ ದೇಶದಲ್ಲಿ ಎಷ್ಟು ಜನರು ಪ್ರಧಾನಮಂತ್ರಿ ಆಗಿಲ್ಲ,
ಯಾರಾದರೂ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲಿ ಹೇಳ್ತಾರೆ ಸಂವಿಧಾನವನ್ನೇ ಅವರು ಬದಲಾಯಿಸ್ಬಿಡ್ತಾರೆ. ಅಂಬೇಡ್ಕರ್ ಅವರು ಮತ್ತೆ ಹುಟ್ಟಿ ಬಂದರೂ ಕೂಡ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಮೋದಿಜಿಯವರು ಹೇಳಿದ್ದಾರೆ. ಇದರ ನಂಬಿಕೆ ಇಲ್ವಾ ನಿಮಗೆ? ಬರೀ ಸುಳ್ಳುಗಳನ್ನು ಹೇಳಿ 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 ದಾರಿ ತಪ್ಪಿಸಿ ಗ್ಯಾರಂಟಿಗಳನ್ನು ಮುಂದಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು. ಇವತ್ತು ನೋಡಿ, ಕೋಟಿ ರೂಪಾಯಿಗಳನ್ನು ನೇರವಾಗಿ ಖಜಾನೆಯಿಂದ ಖಾತೆಗಳಿಗೆ, ಬ್ಯಾಂಕ್ ಖಾತೆಗಳಿಗೆ, ಎಲ್ಲಾದರೂ ಉಂಟೇನ್ರಿ ಪ್ರೈವೇಟ್ ವೈಯಕ್ತಿಕ ಖಾತೆಗಳಿಗೆ ಯಾರಾದರೂ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ನೇರವಾಗಿ ವೈನ್ ಸ್ಟೋರ್ಗಳಿಗೂ ಹಾಕಿದ್ದಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಹಾಕಿದ್ದಾರೆ, ಚಿನ್ನದ ಅಂಗಡಿಗಳಿಗೂ ಹಾಕಿದ್ದಾರೆ, ಅವೆಲ್ಲನೂ ಅಲ್ಲಿಂದ ವಿತ್ಡ್ರಾ ಮಾಡಿದ್ದಾರೆ. ಇಂಥ ಲೂಟಿ ಸರ್ಕಾರವನ್ನು ಯಾರಾದರೂ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಎಂಥ ಅಪಚಾರ ಇದು, ಘೋರ ಅಪಚಾರ. ಭವಿಷ್ಯ ಅವ್ರ ಗಮನಕ್ಕೆ ಬಂದ ತಕ್ಷಣವೇ ಅವ್ರು ರಿಸೈನ್ ಮಾಡಿ ಹೋಗ್ಬೇಕಾಗಿತ್ತು. ಅವರಿಗೆ ಬದ್ಧತೆ ಇದ್ದಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇದ್ದಿದ್ರೆ, ಇದು ಗೊತ್ತಾದ ತಕ್ಷಣ ಹೋಗ್ಬೇಕಾಗಿತ್ತು ಅವರು. ನಮ್ಮಲ್ಲೂ ಕೂಡ ಹಿಂದೆ ಮುಖಂಡರುಗಳಿದ್ರು. ರೈಲು ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ರೈಲ್ವೆ ಮಂತ್ರಿಯಾಗಿದ್ದವರು, ನನ್ನ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಅದಕ್ಕೆ ನನಗೆ ಬೇಕಾಗಿಲ್ಲ ಇದು, ಈ ಪದವಿ ಬೇಡ, ರಿಸೈನ್ ಮಾಡಿಬಿಡ್ತೀನಿ ಅಂತ ಹೋದವ್ರನ್ನ ನೋಡಿದ್ದೇವೆ ನಾವು. ನಿಜಲಿಂಗಪ್ಪನವರು ಆ ಕಾಲದಲ್ಲಿ, ತುಳಸಿದಾಸ್ ದಾಸಪ್ಪ ಅವರು ಆ ಕಾಲದಲ್ಲಿ, ರಾಮಕೃಷ್ಣ ಹೆಗಡೆ ಅಂತವರು, ಇಂಥವರೆಲ್ಲ. ಈಗ ಕಣ್ಣು ಮುಂದೆ ಆದ್ರೂ ಏನಾದರೆ ಈಗ ಆಯಿತು ವಸೂಲಿ ಮಾಡ್ತೀವಿ ಅಂದರೆ ವಸೂಲಿ ಮಾಡ್ತೀರಿ ಸರಿಯಪ್ಪ, 187 ಕೋಟಿ ತಿಂದ್ರಿ, ವಸೂಲಿಯನ್ನು ಮಾಡ್ತೀರಿ. ಹಾಗಿದ್ರೆ ಕಳ್ಳ ಕದ್ದು ಬಿಡ್ತಾನೆ, ಯಾರದೋ ಮನೆಗೆ ಕನ್ನ ಹಾಕಿಬಿಡ್ತಾನೆ, ಕದ್ದ ಮೇಲೆ ಪೊಲೀಸ್ಗೆ ಕೇಸ್ ಹೋಗುತ್ತೆ. ಅವನು ಕದ್ದಿದ್ರೂ ಕೂಡ ಅವನು ಹಿಡ್ಕೊಂಡ್ರೆ ನಾನು ಕದ್ದಿಲ್ಲ ಅಂತಲೇ ಮೊದಲು ಹೇಳೋದು, ಎರಡು ತದಿಕದ ಮೇಲೆ ಹಿಡ್ಕೊಂಡು ಹೇಳ್ತಾನೆ ಇಲ್ಲ ನಾನೇ ಮಾಡಿದ್ದು. ಆಯ್ತು ಇವಾಗ ಏನು ನಾನೇ ಮಾಡಿದೆ, ಏನೀಗ ಅದೆಲ್ಲ ಕೊಟ್ಬಿಡ್ತೀನಿ ತಗೊಂಡೋಗಿ ಅಂದರೆ ಬಿಟ್ಬಿಡ್ತೀರಾ? ಬಿಡಲ್ಲ ಅಲ್ವಾ? ಹಾಗೆ ಅದನ್ನು ರಿಕವರಿನೂ ಮಾಡ್ತೀರಿ, ಜೈಲಿಗೂ ಕಳಿಸ್ತೀರಿ. ಹಾಗಿಲ್ಲಿ ನೀವು ಮುಖ್ಯಮಂತ್ರಿಗಳು ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡ ಮೇಲೆ ವಸೂಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ಯಾಕೆ ನೀನು ವಸೂಲಿ ಮಾಡಬೇಕು? ಕದ್ದು ಸಿಕ್ಕಿದೆಯಾ ಅಂತಂದಮೇಲೆ ವಸೂಲಿ ಮಾಡೋಕ್ಕೆ ನಾವಿದ್ದೀವಿ. ಈಗ ಶಿಕ್ಷೆ ಆಗಬೇಕಾಗಿದೆ, ಅದು ಒಂದು. ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಹೇಳಿ ಅಂತಂದರೆ, ಬಿ ಜೆ ಪಿನವ್ರು 40% ಕಮಿಷನ್ ಹೊಡಿತಾವ್ರೆ, ಅದನ್ನು ನಿಲ್ಲಿಸ್ಬಿಟ್ರೆ ಗ್ಯಾರಂಟಿಗಳಿಗೆಲ್ಲ ದುಡ್ಡು ಸಿಕ್ಬಿಡ್ತದೆ ಅಂತಂದರು. ಎಲ್ಲಪ್ಪ ನಿಲ್ಲಿಸ್ಬಿಟ್ಟು ಗ್ಯಾರಂಟಿ ಕೊಡ್ತಾ ಇದ್ದೀರಾ? ಈಗ ನಮ್ಮ ಮೇಲೆ ಅಪಾದನೆ ಮಾಡಿದಿರಲ್ಲ, ಇವತ್ತುವರೆಗೂ ನೀವು ಆಯೋಗಗಳನ್ನೆಲ್ಲ ನೇಮಕ ಮಾಡಿದ್ದೀರಿ, ಆದರೆ ಸಾಬೀತು ಮಾಡಲಿಕ್ಕೆ ನಿಮಗಾಯ್ತಾ? ಸುಳ್ಳು ಹೇಳಿದ್ರಿ, ಒಂದು ರೂಪಾಯಿನೂ ನಿಮಗೆ ಸಿಗಲಿಲ್ಲ. ಬಜೆಟ್ನಲ್ಲಿ 52,000 ಕೋಟಿ ಇಟ್ಟಿದ್ದೀನಿ ಗ್ಯಾರಂಟಿಗಳಿಗೆ ಕೊಡ್ತೀನಿ ಅಂತ ಹೇಳಿದ್ರಿ. 52,000 ಕೋಟಿ ಖಜಾನೆಯಿಂದ ನೀವು ಗ್ಯಾರಂಟಿಗೆ ಇಟ್ಟ ಮೇಲೆ ದಲಿತರ ಹಣ 25,369 ಕೋಟಿ ಯಾಕೆ ತೆಗೆದ್ರಿ? ಯಾಕೆ ದಲಿತರಿಗೆ ಗ್ಯಾರಂಟಿ ಕೊಡಬಾರ್ದ? ದಲಿತ ಸಮುದಾಯ SC ST ಗಳು ಗ್ಯಾರಂಟಿಗಳಿಗೆ ಬಾಧ್ಯರಲ್ವಾ? ಒಂದು ಸಮಯ ಬಾಧ್ಯರಲ್ಲ ಅಂತಂದ್ರೆ ನೀವು ನೇರವಾಗಿ ಹೇಳಿ, ನಾವು ಬೇರೆಯವ್ರಿಗೆ ಮಾತ್ರ ಗ್ಯಾರಂಟಿ ಕೊಡ್ತಾ ಇರೋದು ದಲಿತರಿಗಲ್ಲ, ಅದಾದರೂ ಹೇಳಬೇಕು. ಇಲ್ಲಾಂದರೆ 52,000 ಕೋಟಿ ಏನಿಟ್ಟಿದ್ದೀರೋ ಅದರಲ್ಲಿ ಕೊಡಬೇಕು. SCP TSP ದುಡ್ಡಿಟ್ಟಿರೋದು ನೀವು, ಅವರನ್ನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ, ಭೂ ರೈತರಿಗೆ ಭೂಮಿ ಕೊಡಲಿಕ್ಕೆ, ಬಡವರು ಯಾರಿರ್ತಾರೆ ಅವ್ರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ, ಅವರ ಆರೋಗ್ಯ ಕಾಪಾಡಲಿಕ್ಕೆ, ಇಂಥ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಮಾಡಿದ್ದೀರಾ? ಅದೆಲ್ಲ ಮಾಡಲಿಲ್ಲ. ಅದಕ್ಕೆ ಕೊಡೋದ್ರ ಬದಲು ನಿಮ್ಮ ದುಡ್ಡು ನಿಮಗೆ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟರೆ ನಮ್ಮ ದುಡ್ಡು ನಮಗೆ ಕೊಡೋಕೆ ಅದು ಎಂಥ ಗ್ಯಾರಂಟಿ ನಿಮ್ಮದು? ಇದು ವಂಚನೆ ಅಲ್ವಾ, ಮೋಸ ಅಲ್ವಾ? ಅಲ್ಲಿಗೆ ಸಿದ್ದರಾಮಯ್ಯ ದಲಿತ ವಿರೋಧಿ ಅಲ್ವಾ? ಇದಕ್ಕೆ ಉತ್ತರ ಇದೆಯಾ ಈಗ ಅವರು ನಮ್ಮ ಇದಕ್ಕೆ ಪ್ರಶ್ನೆ ಮಾಡಿದರೆ ನಮಗೆ ಉತ್ತರ ಕೊಡೋಕ್ಕಾಗುತ್ತೆ ಅವ್ರಿಗೆ?
ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು. ಎಲ್ಲ ಸರ್ಕಾರಗಳು ಕುಟೀರ ಜ್ಯೋತಿ ಫ್ರೀ ಕೊಡ್ತಿದ್ರು ಬಡವರಿಗೆ, ಭಾಗ್ಯ ಜ್ಯೋತಿಯಲ್ಲಿ ಫ್ರೀ ಕರೆಂಟ್ ಕೊಡ್ತಿದ್ರು. ಇನ್ನು ಉಳಿದವ್ರಿಗೆ 75 ಯೂನಿಟ್ಟು ಫ್ರೀ ಅಂತೇಳಿ ನಮ್ಮ ಸರ್ಕಾರ ಕೊಟ್ಟಾಗೋಗಿತ್ತು. ಅಲ್ಲಿಗೆ ಈ ದಲಿತ ಸಮುದಾಯಗಳಿಗೆ ಫ್ರೀ ಕರೆಂಟ್ ಸಿಗ್ತಿತ್ತು. ಗ್ಯಾರಂಟಿಯಲ್ಲಿ ಏನಾಗಿದೆ ಅಂತ ಗೊತ್ತಾ ನಿಮಗೆ? ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ದುಡ್ಡನ್ನು ತೆಗೆದುಬಿಟ್ರು. ಆದರೆ ನಾವು ಫ್ರೀ ಸಿಗ್ತಿತ್ತಲ್ಲ, ಈಗ ನಮಗೆ ಫ್ರೀ ಸಿಗ್ತಾ ಇಲ್ಲ. ನಮ್ಮ ದುಡ್ಡಲ್ಲಿ ನಮಗೆ ಕರೆಂಟ್ ಕೊಟ್ಟು ಫ್ರೀ ಅಂತ ಹೇಳ್ತಾರೆ, ಗ್ಯಾರಂಟಿ ಅಂತ ಹೇಳ್ತಾವ್ರೆ. ಇದು ಅನ್ಯಾಯ ಅಲ್ವಾ? ಹೆಣ್ಣು ಮಕ್ಕಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ ಅಂತ ಹೇಳ್ತೀರಿ. ಯಾವ ದಲಿತ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು ಬಸ್ಸಲ್ಲಿ ಕೂ ಓಡಾಡ್ಕೊಂಡಿದ್ದಾರೆ? ಕೂಲಿ ಮಾಡಿದರೆ ಉಂಟು ಅವ್ರಿಗೆ, ಇಲ್ಲಂದ್ರೆ ಇಲ್ಲ. ದಿವಸ ಬೆಳಗ್ಗೆ ಎದ್ದರೆ ಕೂಲಿಗೆ ಹೋಗ್ಬೇಕು ಅವರು. ಇಂಥ ಪರಿಸ್ಥಿತಿಯಲ್ಲಿರೋರಿಗೆ ನೀವು ಏನೋ ಬಸ್ಸಲ್ಲಿ ಫ್ರೀ ಅಂತ ಹೇಳಿದ್ದೀರಿ, ಆದರೆ ಅವ್ರು ಹೋಗ್ತಾ ಇಲ್ಲ. ಆದರೆ ದುಡ್ಡು ಸುಮ್ಮನೆ ಬಿಟ್ಟಿದ್ದೀರಾ? ನಮ್ಮ ಎಸ್ ಟಿ ಪಿ ಹಣದಲ್ಲಿ ಇವರು ಬಸ್ಸಲ್ಲಿ ಓಡಾಡ್ತಾರೆ ಅನ್ನೋ ಅಂತ ಹೇಳಿ ಆ ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಅಮೌಂಟ್ ತೆಗೆದಿದ್ದೀರಿ. ಇದೆಲ್ಲ ನಮಗೆ ಮಾಡ್ತಾ ಇರತಕ್ಕಂಥ ಅನ್ಯಾಯ, ದ್ರೋಹ ಅಲ್ವಾ? ಇದನ್ನು ಪ್ರಶ್ನೆ ಮಾಡಬಾರ್ದ? ಈ ರೀತಿ ದ್ರೋಹ ಮಾಡ್ತಿದ್ದಾರೆ. ಇದು ಎರಡನೇದಾಗಿ. ಮೂರನೇದು, 1935 ಲಿಂಗ ಅನ್ನೋರಿಗೆ ಜಮೀನು ಇರುತ್ತೆ, 3 ಎಕರೆ 16 ಗುಂಟೆ ಮೈಸೂರಿನಲ್ಲಿ. ಮೂಡಾದವ್ರು ಏನು ಮಾಡ್ತಾರೆ, 92-93 ಅಕ್ವೈರ್ ಮಾಡಿಬಿಡ್ತಾರೆ ಅದನ್ನು, ಲೇಔಟ್ ಮಾಡಬೇಕು ಅಂತೇಳಿ. ಆಗ ಲಿಂಗ ಅವರು ತೀರ್ಕೊಂಬಿಟ್ಟಿರ್ತಾರೆ. ಅವ್ರ ಮಕ್ಕಳು ಮೂವರು ಮಕ್ಕಳಿರ್ತಾರೆ, ಮೂವರಿಗೂ ಕುಟುಂಬ ಇದೆ. ಇದ್ರೂ ಕೂಡ 93 ಇದು ಮುಗಿದ ಮೇಲೆ 96 6-1 ನೋಟಿಫಿಕೇಶನ್ ಆಗೋಗುತ್ತೆ. ಒಂದು ಸಾರಿ 6-1 ಆಗಿ 16-2 ಆಗೋದ್ರೆ ಯಾವುದೇ ಕಾರಣಕ್ಕೆ ಆ ಜಮೀನು ಡಿ ನೋಟಿಫಿಕೇಶನ್ ಮಾಡಕ್ಕೆ ಬರೋದಿಲ್ಲ. ಒಂದು. ಎರಡನೇದು, 96 ನಿಮಗೆ ಪರಿಹಾರವಾಗಿ 340,200 ಪರಿಹಾರ ಕೊಟ್ಬಿಟ್ಟಿದೆ ಮೂಡ. ಅದು ಒಬ್ಬರಿಗೆ ಕೊಡಕ್ಕೆ ಬರಲ್ಲ, 3 ಇದೆ. ನಿಮ್ಮ ನಿಮ್ಮಲ್ಲಿ ತೀರ್ಮಾನ ಮಾಡ್ಕೊಳ್ಳಿ, ನಾವು ಕೋರ್ಟಲ್ಲಿ ನಿಮ್ಮ ಹಣ ಹಾಕ್ಬಿಡ್ತೀವಿ ಅಂತ ಹಾಕ್ಬಿಟ್ಟಿದ್ದಾರೆ. ಅದರಲ್ಲಿ ದೇವರಾಜ್ ಅನ್ನೋರು ಒಬ್ಬ ಮಗ, ಜವರಯ್ಯ ಅನ್ನೋರು ಇನ್ನೊಬ್ಬ ಮಗ, ಮಲ್ಲಯ್ಯ ಅನ್ನೋರು ಮತ್ತೊಬ್ಬ ಮಗ. ಈ ಮೂವರಲ್ಲಿ ಆಮೇಲೆ ತೀರ್ಮಾನ ಆಗದಿದ್ದಕ್ಕೆ ಹಣ ಅಲ್ಲಿದೆ. ಇವರೇನು ಮಾಡ್ತಾರೆ, ಅಲ್ಲಿ ಯಾರೋ ಒಬ್ಬನ ಕೈಯಲ್ಲಿ ಪತ್ರ ಬರೆಸ್ಕೊಳ್ತಾರೆ ಬಂದು. ಇವರು ಅವಾಗ ಡೆಪ್ಯೂಟಿ CM ಆಗಿರ್ತಾರೆ 97-98. ಅದರಲ್ಲಿ ಮಾಡ್ಕೊಂಡು ಅವನ ಹೆಸರಿನಲ್ಲಿ ಡಿನೋಟಿಫೈ ಮಾಡಿಕೊಡಿ ನನಗೆ ಅಂತ ಅವನೊಂದು ಪತ್ರ ಕೊಡ್ತಾನಂತೆ. 98 ಇವರೇ ಡೆಪ್ಯೂಟಿ CM ಇರ್ತಾರೆ, ನಮ್ಮ ಬಚ್ಚೇಗೌಡರು, ಹೊಸಕೋಟೆ ಬಚ್ಚೇಗೌಡರು ಅವತ್ತು ಅದರ ಮಂತ್ರಿ ಆಗಿರ್ತಾರೆ ನಗರಾಭಿವೃದ್ಧಿ. ಅವ್ರ ಕೈಯಲ್ಲಿ ಡಿನೋಟಿಫಿಕೇಶನ್ ಮಾಡಿಸಿರ್ತಾರೆ. ಮಾಡಿಸಿ ಆದಮೇಲೆ ಇವ್ರ ಹೆಸರಿಗೇನು ಮಾಡ್ಕೊಂಡಿರಲ್ಲ, ಇದೆಲ್ಲನೂ ವ್ಯವಸ್ಥಿತ ಸಂಚು ಪಿತೂರಿ ಮಾಡಿ 2004 ಸುಮ್ಮನಿರ್ತಾರೆ. 4 ರಿಜಿಸ್ಟ್ರೇಷನ್ನೇ ಮಾಡಿಸ್ಕೊಳ್ತಾರೆ ಇವ್ರ ಹೆಸರಿಗೆ. ಬಟ್ ಮೂಡಾದವ್ರು ಅಷ್ಟೊತ್ತಿಗೆ ಅಮೌಂಟನ್ನು ಅವ್ರಿಗೆ ಸೆಟಲ್ ಮಾಡಿ, ಮೂಡಾದವ್ರು ಸೈಟ್ ಮಾಡಿ ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ಲಿ ಜಮೀನೇ ಇಲ್ಲ ಈಗ. 2008 ಅಲ್ಲ ತಿರುಗಿ ಮತ್ತೊಮ್ಮೆ ಇದು ನಮ್ಮ ಜಮೀನು, ಇದನ್ನು ಡಿನೋಟಿಫೈ ಮಾಡಿಕೊಡಿ, ಅಲ್ಲ ಕನ್ವರ್ಷನ್ ಮಾಡಿಕೊಡಿ ಅಂತ DC ಲೆಟರ್ ಬರೀತಾರೆ ಮಲ್ಲಿಕಾರ್ಜುನ್. ಆ DC ಆ ಜಾಗಕ್ಕೂ ಹೋಗೋದಿಲ್ಲ, ಇದ್ರ ಇದೆಯಾ ಜಮೀನು ಇಲ್ಲ ಅಂತ ನೋಡೋದಿಲ್ಲ. ತಹಸೀಲ್ದಾರರು ವರದಿ ಇಲ್ಲ, 6-5 ರಿಪೋರ್ಟ್ ಇಲ್ಲ. ಅರೆ ಕನ್ವರ್ಷನ್ ಮಾಡಿದ್ದೀನಿ ಅಂತೇಳಿ ಅವ್ರು ರಿಪೋರ್ಟ್ ಕೊಟ್ಬಿಡ್ತಾರೆ. ಅದು ಕೊಟ್ಟಾದಮೇಲೆ 2010-11 ಇವರ ಹೆಂಡತಿಗೆ ಕುಂಕುಮ ಭಾಗ್ಯ ಅಂತೇಳಿ ಅವರು ಮುಪ್ಪತ್ತಾಗಿ ಕೊಡ್ತಾರೆ. ಮುಪ್ಪತ್ತಾಗಿ ಕೊಟ್ಟಮೇಲೆ ಆಯಮ್ಮ ಏನು ಮಾಡ್ತಾರೆ, ಇದು ನಂದು, ಇದಾಗಲೇ ಕನ್ವರ್ಷನ್ ಆಗಿದೆ ಅಂತ ಅವ್ರ ಹತ್ರನೇ ಲೆಟರ್ ಇದೆ. ಇದ್ರೂ ಇದು ವ್ಯವಸಾಯ ಭೂಮಿ ನಂದು, ಇದು ನನಗೆ ವ್ಯವಸಾಯ ಮಾಡಲಿಕ್ಕೆ ಭೂಮಿ ಇಲ್ಲ, ದಯವಿಟ್ಟು ನೀವು ಅದನ್ನು ಅಕ್ವೈರ್ ಮಾಡಿಬಿಟ್ಟಿದ್ದೀರಿ, ನನಗೆ ಅದನ್ನು ವಾಪಸ್ ಕೊಡಿ ಅಂತ ಇವ್ರ ಲೆಟ್ರ್ ಕೊಡ್ತಾರೆ. ಅದಾಗಿರೋದು ಯಾವಾಗ, 20 ಹಿಂದೆ. ಇವ್ರು ಆಮೇಲೆ ಕೊಡ್ತಾರೆ, ಕೊಡೋಷ್ಟೊತ್ತಿಗೆ 13 ಬಂದ್ಬಿಡ್ತದೆ, ಇದು ಇತ್ಯರ್ಥ ಆಗಲ್ಲ.
ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಡ್ತಾರೆ 13ಕ್ಕೆ. 13ಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ 16ರವರೆಗೆ ಅದನ್ನು ಸುಮ್ಮನೆ ಬಿಟ್ಬಿಡ್ರಿ, ಈಗ ಈಚೆ ತೆಗಿಬೇಡಿ ಅಂತ ಸುಮ್ಮನೆ ಬಿಡ್ತಾರೆ. 16ಕ್ಕೆ ಒಂದು ಮತ್ತೆ ಲೆಟ್ರ್ ಕೊಡ್ತಾರೆ, ಇಲ್ಲ ನೀವು ಸೈಟ್ ಈಗ ಸೈಟ್ಗಳು ಮಾಡಿಬಿಟ್ಟಿದ್ದೀರಿ, 50-50 ರೇಷ್ಯೂನಲ್ಲಿ ನಮಗೆ ಸೈಟ್ಗಳು ಕೊಟ್ಬಿಡಿ ಅಂತ ಕೇಳ್ತಾರೆ. ಅವತ್ತು ಕೊಡೋಕ್ಕಾಗೋದಿಲ್ಲ. ಆದರೆ ಇವರೇನು ಮಾಡ್ತಾರೆ, ಧ್ರುವ ಕುಮಾರ್ ಅಂತೇಳಿ ಇವರಿಗೆ ಬೇಕಾದ ವ್ಯಕ್ತಿಯನ್ನು ಚೇರ್ಮನ್ ಮಾಡಿ ಕಳಿಸ್ತಾರೆ. ಮೂಡಾಗಿ ಆತ ಬಹಳ ಪ್ರಯತ್ನ ಮಾಡ್ತಾನೆ. 4 ಮೀಟಿಂಗ್ಗಳು, 4 ಮೀಟಿಂಗ್ಗಳಲ್ಲೂ ಮೂಡ ಮೀಟಿಂಗಲ್ಲಿ ಕೊಡೋಕ್ಕಾಗೋದಿಲ್ಲ ಅಂತ ಎಲ್ಲ ರಿಜೆಕ್ಟ್ ಮಾಡ್ತಾರೆ. 5ನೇ ಮೀಟಿಂಗ್ ಹೊತ್ತಿಗೆ ಕೆಲವು ಮೆಂಬರ್ಗಳು ಬದಲಾವಣೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಏ ಒತ್ತಡ ಇದೆಯಪ್ಪ ಕೊಟ್ಬಿಡೋಣ ಅಂತ. ಆಯಿತು, ರೆಸೊಲ್ಯೂಷನ್ ಆಗುತ್ತದೆ, ಕೊಡ್ಬೋದು ಇದ್ರ ಪ್ರಕಾರ, 50-50 ರೇಷ್ಯೋ ಪ್ರಕಾರ 14 ಸೈಟ್ ಕೊಡಬೇಕು ಅವ್ರಿಗೆ ಅಂತ ಬರೆದ್ಬಿಡ್ತಾರೆ. ಇದಕ್ಕೆಲ್ಲ ಒತ್ತಡ ಹಿಂದೆ ಇರ್ತದೆ ಇವ್ರದ್ದು. ಅದಾದ ನಂತರ ಡಿ ಸಿಗೆ ಗೊತ್ತಾಗತ್ತೆ, ಡಿ ಸಿ ಇದುವರೆಗೂ 14 ಲೆಟ್ರ್ ಬರೆದಿದ್ದಾರೆ, ಯಾವುದೇ ಕಾರಣಕ್ಕೆ ಇದು ಕೊಡ್ಲಿಕ್ಕೆ ಬರೋದಿಲ್ಲ, ಇವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ, ಆ ಜಮೀನು ಇವ್ರದೇ ಅಲ್ಲ, ಅವ್ರು ಯಾರ್ದೋ ಅದಕ್ಕೆ ಕೊಡಬೇಕಾದ ಪರಿಹಾರ ಕೊಟ್ಟಾಗೋಗಿದೆ ಅಂತೇಳಿ ಸೆಕ್ರೆಟ್ರಿಗೆ ಲೆಟ್ರ್ ಬರೀತಾರೆ. ಇದೆಲ್ಲ ಬರೆದಿದ್ದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಆದಮೇಲೆ 16-17ರಲ್ಲಿ ಸೈಟ್ಗಳು ತಗೊಳ್ಳಲ್ಲ ಇವರು, ರೆಸೊಲ್ಯೂಷನ್ ಆಗುತ್ತೆ ಸೈಟ್ ತಗೊಳ್ಳಲ್ಲ, ಯಾಕೆಂದರೆ ಇವರು ಚೀಫ್ ಮಿನಿಸ್ಟರ್ ಇದ್ದಾರೆ. ತಗೊಂಡ್ರೆ ಇವಾಗ ಅದು ದೊಡ್ಡ ಗಂಡಾಂತರ ಆಗುತ್ತೆ, ಬೇಡ ಸುಮ್ಮನೆ ಇದ್ಬಿಡು ಅಂತಾರೆ. 18ಕ್ಕೆ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅಂದ್ಕೊಂಡಿರ್ತಾರೆ, ಇವ್ರು ಆಗೋದಿಲ್ಲ, ಕುಮಾರಸ್ವಾಮಿ ಬಂದ್ಬಿಡ್ತಾರೆ. ಏ ಕುಮಾರಸ್ವಾಮಿಗೆಲ್ಲನ ಗೊತ್ತಾಗೋದ್ರೆ ನಮ್ಮದು ಈಚೆಗೆ ತೆಗೆದುಬಿಡ್ತಾನೆ ಬೇಡ ಅಂತ ಆವಾಗಲೂ ಸುಮ್ಮನಿರ್ತಾರೆ. 19-20ಕ್ಕೆ ಅವ್ರ ಸರ್ಕಾರ ಹೋಗಿರ್ತದೆ, ನಮ್ಮ ಸರ್ಕಾರ ಬರ್ತದೆ, ಅಫೀಷಿಯಲ್ಗಳ ಮೇಲೆ ಒತ್ತಡ ಹಾಕಿ ಆಗ 14 ಸೈಟ್ಗಳನ್ನು ತಗೊಳ್ತಾರೆ. ಯಾರಿಗೂ ಗೊತ್ತಾಗಲ್ಲ ಒಳಗೆ ನಡೆದಿರ್ತದೆ ಅದು. ಈಗ ನಮ್ಗೆ ಇದಾಗ್ತಿದ್ದಂಗೆ ಹೊರಗಡೆ ಬರ್ತದೆ, ಇವತ್ತು ದೊಡ್ಡ ರಾದ್ದಂತಾಗಿದೆ. ಈಗ ಹೇಳ್ತಾರೆ, ರೇ ನಾನೇನು ಕೇಳಿದ್ನೇನ್ರಿ, ಬಿ ಜೆ ಪಿನವರೇ ಕೊಟ್ಟಿರೋದು ಅಂತಾರೆ. ಆಯ್ತಪ್ಪ, ಬಿ ಜೆ ಪಿ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇತ್ತ ಸಿದ್ದರಾಮಯ್ಯ? ನಿಮಗೆ ಈಗ ಬಿ ಜೆ ಪಿ ಮೇಲೆ ಹಾಕ್ತಿದ್ದೀರಲ್ಲ, ಬಿ ಜೆ ಪಿನವ್ರು ನಿಮಗೆ ಕೊಟ್ಟರಲ್ಲ, ಅವ್ರ ಜೊತೆಯಲ್ಲೇನಾದರೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತ ನಿಮ್ಮದು? ಯಾರ ಜೊತೆಯಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಸರಿ, ಇಲ್ಲದೇ ಇದ್ದರೂ ಸರಿ, ದಲಿತರ ಭೂಮಿಗೆ ಮುಖ್ಯಮಂತ್ರಿ ಫ್ಯಾಮಿಲಿಗೆ ಪರಿಹಾರ ಅಲ್ಲ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ಬೇರೆಯವ್ರು ಕೇಳಿದಾಗ ಪತ್ರಿಕಾರರು, ರೇ ಅದು ನಾವು ಕೊಂಡ್ಕೊಂಡಿದ್ದೀವಿ, ಅದು ಮೊದಲು ದಲಿತರದ್ದಿರ್ಬೋದು, ಆದರೂ ಪಿತ್ರಾರ್ಜಿತ ಹಕ್ಕು, ನಾವೇನು ಅದು ಗೌರ್ಮೆಂಟಿಂದ ಅವ್ರಿಗೆ ಕೊಟ್ಟಿರೋ ಭೂಮಿ ಅಲ್ಲ, ಬಿ ಟಿ ಸಿಯಲ್ಲಿ ಬರಲ್ಲ. ಇಷ್ಟು ಹೇಳಿದರೆ ಕನ್ವಿನ್ಸ್ ಆಗೋತಾರೆ ಬೇರೆಯವರು, ಯಾಕೆಂದರೆ ದಲಿತರಿಂದ ಕೊಂಡ್ಕೊಂಡಿರೋ ಭೂಮಿ ಅದು ಬಿ ಟಿ ಸಿಯಲ್ಲದಲ್ಲ, ಅದಕ್ಕೆ ಅವ್ರು ಕೊಂಡ್ಕೊಂಡ್ರೆ ತಪ್ಪೇನು? ಕೆಲವರು ಹಿಂಗೆ ಮಾತಾಡ್ತಾರೆ, ಅದಲ್ಲ ಸ್ಟೋರಿ ಈಗ ನಾನು ಹೇಳಿರ್ತಕ್ಕಂಥದ್ದು. ಆದ್ದರಿಂದ ನೇರಾನೇರವಾಗಿ ಲೂಟಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬ ತಗಲಾಕ್ಕೊಂಡಿದೆ. ಆದ್ದರಿಂದ ಈಗ ಸಂಕಷ್ಟಕ್ಕೆ ಬಂದಿದೆ. ಈಗ ಗವರ್ನರು ಕೂಡ ಅದನ್ನು ಇದಕ್ಕೆ ಕೊಡ್ತಾ ಇದ್ದಾರೆ, ಕೊಟ್ಟರೆ ಭವಿಷ್ಯ ಇನ್ನೊಂದು ವಾರ, ಈ ಸರ್ಕಾರದ ಭವಿಷ್ಯ ಇನ್ನೊಂದು ವಾರ, ನಾವು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ದಲಿತ ಸಮುದಾಯಗಳಿಗೆ ಅನ್ಯಾಯ ಆಗಿರೋದನ್ನು ಪ್ರತಿಭಟಿಸಿ ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಮುಖಂಡರುಗಳು ಪಾದಯಾತ್ರೆಯನ್ನು ನಾಳೆಯಿಂದ ಹೊರಡ್ತಾ ಇದ್ದೀವಿ. ನಮ್ಮ ಪಾದಯಾತ್ರೆ ಮೈಸೂರು ಮುಟ್ಟಿ ನಾವೆಲ್ಲ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಈ ಸರ್ಕಾರ ಇರೋದಿಲ್ಲ, ಈ ಮುಖ್ಯಮಂತ್ರಿಗಳು ಇರೋದಿಲ್ಲ.